ಮಾನ್ಯ ಉಚ್ಚ ನ್ಯಾಯಾಲಯ ಆನರೇಬಲ್ ಹೈಕೋರ್ಟು ತೀರ್ಪು ಕೊಟ್ಟಿದೆ. ಕಾನೂನು ಹೋರಾಟ ಮುಂದುವರಿಯುತ್ತೆ. ಈಗೇನ್ ಸುಪ್ರೀಂ ಕೋರ್ಟಲ್ಲಿ ಮುಂದೆ ಸ್ಟೇ ತಗೋಬೇಕು, ಮುಂದಿನ ಕಾನೂನು ಹೋರಾಟ ಏನಿದೆ ಅದರ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ ಅಷ್ಟೇ. ಅವರು ಅದು ಪ್ರಜ್ವಲನೆ ಮಾಡೋರು ಅದು ಮಾಡ್ತಾರೆ, ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅಂತ ವಿಷಯ ಅಲ್ಲ. ಅದಕ್ಕೆ ಅವ್ರೇನು ಯಾವ ಅಕ್ರಮ ಮಾಡಿದಾರೆ ಅಥವಾ ಏನೋ ಯಾವ್ದಾರ ಒಂದು ಕರಪ್ಷನ್ ಮಾಡಿ ಎಂಥದ್ದು ಇಲ್ಲ. ಏನೋ ಒಂದು ಅಫಿಡವಿಟಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇರೋದನ್ನ ಸಲ್ಲಿಸಿದ್ರೆ ಅದರ ಸಾವಿರಾರು ಅರ್ಜಿಗಳು ಬರ್ತವೆ. ಇವರು ತೀರ್ಪು ಬಂದಿದೆ, ನಾವು ಮನೆಯ ಉಚ್ಚ ನ್ಯಾಯಾಲಯ ತೀರ್ಪನ್ನ ಗೌರವಿಸಬೇಕು. ಇರಲಿ, ಬೇಕ ಮುಂದಿನ ಕಾನೂನು ಹೋರಾಟ ಏನಿದೆ ಅದನ್ನು ಮನೆ ಸಂಸದರು ಮುಂದುವರಿಸ್ತಾರೆ. ಅದು ಅಪ್ಲೋಡ್ ಆಗುತ್ತೆ ಇವತ್ತು ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ರು. ಜಜ್ಮೆಂಟ್ ಪೂರ್ಣ ಜಜ್ಮೆಂಟ್ ಕಾಪಿ, ಬರೀ ಆಪರೇಟಿವ್ ಇದು ಮಾತ್ರ ಸೈಟೇಷನ್ ಮಾತ್ರ ಬಂದಿದೆ ಅಂತ ಹೇಳಿದ್ರು. ನಾನು ಇನ್ನೊಂದು ಸಂಪೂರ್ಣವಾಗಿ ನೋಡಿಲ್ಲ ಅದನ್ನು. ಇಲ್ಲ, ಆ ರೀತಿ ಈ ವಿಷಯವಾಗಿ ಏನೂ ಆಗಿಲ್ಲ. ಈಗ ಒಂದ್ಸರಿ ಎಲೆಕ್ಷನ್ ಪಿಟಿಷನ್ ಒಬ್ಬರು ಸಬ್ಮಿಟ್ ಮಾಡಿದ್ಮೇಲೆ ಅದು ಯಾರು ಸಬ್ಮಿಟ್ ಮಾಡ್ತಾರೆ ಅದು ಮುಖ್ಯ ಆಗಲ್ಲ. ಆ ಎಲೆಕ್ಷನ್ ಪಿಟಿಷನ್ನು ಇಯರಿಂಗ್ ಆಗ ಜಜ್ಮೆಂಟು ಅದು ಏನು ಪ್ರಾಪರ್ ಚಾನಲ್ ನಡೀಬೇಕು ಅದು ನಡೆದಿದೆ ಇವತ್ತು. ಅದಕ್ಕೆ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಭಾವಿಸ್ತೀನಿ ನಾನು. 99.9% ಇವತ್ತು ಅವರು ಮಾನ್ಯ ಸಂಸದರು ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಬರುತ್ತೆ, ಮಾನ್ಯ ಸಂಸದರು ಸಂಸದರಾಗಿ ಉಳ್ಕೊಂತಾರೆ.